ಪಂಗಾಲಲ್ಲಿ ವಾಸವಾಗಿದ್ದೆ. ಅಲ್ಲಿ ನಾನು ಸುಮಿತ್ರಾ ಚೌಹಾನ್ ಮತ್ತು ರೇಣುಕಾ ರಾಠೋಡ ಅವರ ಕಡೆಯಿಂದ 350,000 ರೂಪಾಯಿ ಪಡೆದಿದ್ದೆ. ಬಟ್ ಅವರು ಲೈಸೆನ್ಸ್ ಇಂದು ಕೂಡ ನನ್ನ ಹತ್ರದಿಂದ 4.5 ಲಕ್ಷ ರೂಪಾಯಿ ತಗೊಂಡು ಟ್ರಾನ್ಸಾಕ್ಷನ್ದಲ್ಲಿ 329,000 ಪೇ ಮಾಡಿದ್ರು ಕೂಡ ನನ್ನಲ್ಲಿ ದಬ್ಬಾಳಿಕೆಯಾಗಿ ನನ್ನ ಮನೆಯಲ್ಲಿ ನಾವೆಲ್ಲಿ ವಾಸವಾಗಿದ್ದೆ ಅಲ್ಲಿ ಬಂದು ಮನೆಯಲ್ಲಿ ಹೆಬ್ಬಾಳಿಕೆಯಾಗಿ ನನ್ನನ್ನು ಬಡಿದು ನನ್ನ ಕೈಯಿಂದ ಮೊಬೈಲು ಐಫೋನ್ ಮೊಬೈಲ್ ಇತ್ತು ನಂದು, ಅದು ತಗೊಂಡು ಆಮೇಲೆ ನನ್ನ ಮನೆಯಲ್ಲಿ ಟಿ ವಿ ತೊಗೊಂಡು ಹೋದರು ದಬ್ಬಾಳಿಕೆಯಿಂದ ಕಡ್ಡಾಯವಾಗಿ. ಅವರ ಜೊತೆ ಇನ್ನೊಬ್ಬರು ಬಂದಿದ್ದರು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಮತ್ತು ಮನೆಗೆ ಕೇಳಲಿಕ್ಕೆ ಹೋದಾಗ ನನ್ನ ಕೈಯಲ್ಲಿದ್ದ ಆಕ್ಟಿವ ಕೂಡ ನನ್ನ ಕೈಯಿಂದ ಕಸ್ಕೊಂಡ್ಬಿಟ್ರು. ಆಮೇಲೆ ಏನಾದ್ರು ಮಾಡೋಕ್ಕೆ ಕೇಳೋಕೆ ಹೋದರೆ ನನ್ನ ಮಗ PSI ಅದಾನು, ನಾನು ನಿಮ್ಗೆ ಏನು ಬೇಕಾದ್ರೆ ಮಾಡ್ತೀನಿ, ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತೇಳಿ ಹೆದರಿಕೆ ಹಾಕಿ ನನ್ನ ಮೇಲೆ ಬಾಯಿ ಬಂದ ಅವಾಚ್ಯ ಶಬ್ದಗಳಿಂದ ನನಗೆ ಬೈದು ಬಡಿದು ಮನೆ ಕಡೆಯಿಂದ ಕಳಿಸ್ಕೊಟ್ರು ಸರ್ ಅಲ್ಲಿಂದ. ಏನಾಗಿ ಅದು ಇವಾಗ ನೀವು DC ಆಫೀಸ್ಗೆ ಎದಕ್ಕೆ ಬಂದರೆ ಸರ್? ಈ ಪೇಟೆಲ್ಲಿ ಬಂದದ್ದು ಸರ್, ಯಾಕಂತಂದರೆ ಆ ದಿನ ಘಟನೆ ಆಗಿತ್ತಲ್ಲ, ಆ ದಿನ ನಾವು ಕಂಪ್ಲೇಂಟ್ ಕೊಡೋಕೆ ಹೋದರೆ ಸ್ಟಿಲ್ 4 ಡೇಸ್ ನಮ್ಮ ಕಂಪ್ಲೇಂಟ್ ಅಂದರೆ ಅವ್ರು ತೊಗೊಂಡಿಲ್ಲ. ಯಾವ ಪೊಲೀಸ್ ಸ್ಟೇಷನಲ್ಲಿ? APMC ಪೊಲೀಸ್ ಸ್ಟೇಷನ್ದಲ್ಲಿ ಕಾಂಪ್ರಮೈಸ್ ಮಾಡೋಕೆ ನೋಡಿದ್ರು, ಆದರೂ ಕೂಡ ಅವ್ರು ಕಾಂಪ್ರಮೈಸ್ ಆಗಿಲ್ಲ, ಉಲ್ಟಾ ನಮಗೆ ಬಡಿಲಿಕ್ಕೆ ಬಂದರು. ಯಾರು ಪೊಲೀಸ್ರ? ಪೊಲೀಸ್ರಲ್ಲ ಸರ್, ಸುಮಿತ್ರಾ ಬಾಲಚಂದ್ರ ಚೌಹಾಣ್ ಅವರು. ಅವರು ಆಮೇಲೆ ಏನು ಹೇಳಲಿಕ್ಕೆ ಹೋದರೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಸುಳ್ಳು ಸುಳ್ಳು ಹೇಳಿ ದಬ್ಬಾಳಿಕೆಯಿಂದ ನಮಗೆ ಒತ್ತಾಯಪೂರ್ವಕವಾಗಿ ಬಡಿಲಿಕ್ಕೆ ಬರ್ತಾ ಇದ್ದಾನೆ. ಸೊ ಇವಾಗ ಅದೇ DC ಆಫೀಸಿಗೆ ಕೇಳಿ ಬಂದರು, ಯಾಕಂದರೆ ಸ್ಟಿಲ್ 3 ಡೇಸ್ ಆದ 4ನೇ ದಿನ ನಮ್ಮ FIR ತೊಗೊಂಡ್ರು. FIR ಆದರೂ ಕೂಡ 6ನೇ ದಿನ ಪಂಚನಾಮ ಮಾಡಿದರೂ ಕೂಡ ಇವರು ಅವರಿಬ್ಬರು ಮನೆಯಲ್ಲೇ ಇದ್ದಾರೆ, ಆದರೂ ಪೊಲೀಸರು ಅವರು ಅವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ. ಅವರ ನೀವೇನು 3 ಲಕ್ಷ ರೂಪಾಯಿ ಲೋನ್ ತಗೊಂಡಿಲ್ಲ, ಅವ್ರ ಕಡೆ ಆದಂಥ ಲೈಸೆನ್ಸ್ ಇದೆ? ಲೈಸೆನ್ಸ್ ಇಲ್ಲ ಸರ್ ಅವ್ರ ಹತ್ರ. ನನಗಷ್ಟೇ ಅಂತಲ್ಲ, ಊರಲ್ಲಿ ಭಾಳ ಜನ ಮೇಲೆ ಅವ್ರು ಅತ್ಯಾಚಾರ ಮಾಡಿದ್ದಾರೆ ಸರ್, ಹೆಸರು ಕರ್ಕೊಳ್ಳೋದು, ಅವ್ರ ಮೇಲೆ ಬಾಂಡ್ ಬರ್ಕೊಳ್ಳೋದು ಅಂತ ಹೇಳಿ ಭಾಳಷ್ಟು ತೊಂದರೆ ನೀಡ್ತಿದ್ದಾರೆ ಅವರು. ಡಿಮಾಂಡ್ ಏನಿದೆ? ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ. ನನ್ನ ಜೊತೆ ಈಗ ಅಪರಾಧ ಆಗಿದೆ ಅಲ್ಲ ನನ್ನ ಜೊತೆ ಅಂತ, ನನಗೆ ಎಷ್ಟು ತ್ರಾಸ ಕೊಟ್ಟಿದ್ದಾರಲ್ಲ, ಅದೇ DC ಮ್ಯಾಮ್ಗೆ ಕೂಡ ಹೇಳಬೇಕು ನಾನು. ಇವಾಗ ಮೇಡಮ್ ಈಗ ಅವರು ನಿಮಗೆ ನಿಮ್ಮ ಕಡೆಯಿಂದ ಏನೇನು ವಸ್ತುಗಳನ್ನು ಕಸ್ಕೊಂಡಾರ, ಅದೇನು ನಿಮ್ಗೇನು ವಾಪಸ್ ಕೊಟ್ಟರ ಅಥವಾ ಇಲ್ಲ? ಕೊಟ್ಟಿಲ್ಲ ಸರ್. ಅವು ಎಲ್ಲಿ ಅದಾವೆ ವಸ್ತುಗಳು? ಹತ್ರನೇ ಇದೆ, ಅವ್ರ ಮನೆ ಮುಂದೆ CCTV ಕ್ಯಾಮೆರಾನು ಇದೆ. ಅವ್ರ ಹತ್ರ ಮನೆ ಮುಂದೆನೇ CCTV ಕ್ಯಾಮೆರಾನು ಇದೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send